ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ಈ ವ್ಲಾಗಲ್ಲಿ ಏನೇನು ಶೇರ್ ಮಾಡ್ತೀನಿ ಅಂತ ನಿಮಗೆ ಹೋದ ವ್ಲಾಗಲ್ಲೇ ಹೇಳಿದ್ದೆ. 1 ಲ್ಯಾಕ್ ಸಬ್ಸ್ಕ್ರೈಬರ್ ಸೆಲೆಬ್ರೇಷನ್ ಜೊತೆಗೆ ಒಳ್ಳೆ ರೆಸಿಪಿ ಕೂಡ ಶೇರ್ ಮಾಡ್ತಾಯಿದ್ದೀನಿ. ಸೊ ಮೊದಲಿಗೆ ನಾನು ಸೆಲೆಬ್ರೇಷನ್ಗೆ ಹೋಗೋಕ್ಕೂ ಮುಂಚೆ ತಿಂಡಿ ಮತ್ತು ಅಡುಗೆ ಎರಡಕ್ಕೂ ಆಗೋ ಹಾಗೆ ಕ್ಯಾಪ್ಸಿಕಮ್ ಆಲೂ ಮಸಾಲ ಮಾಡ್ತಿದ್ದೀನಿ. ಇದು ಸೌತ್ ಇಂಡಿಯನ್ ಸ್ಟೈಲಲ್ಲಿ ಅಮ್ಮನ ಹತ್ರ ಕಲ್ತಿದ್ದ ರೆಸಿಪಿ ಇದು. ಮೊದಲಿಗೆ ನಾನು ಬಾಂಡ್ಲಿ ಕಾದಿದ್ದಾದಮೇಲೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿಬಿಟ್ಟು ಕ್ಯಾಪ್ಸಿಕಮ್ನ ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೋತಿದ್ದೀನಿ. ಕ್ಯಾಪ್ಸಿಕಮ್ಮು ಕ್ರಂಚಿಯಾಗಿರಬೇಕು, ಬಟ್ ತುಂಬ ಕುಕ್ಕಾಗಿ ತುಂಬ ಸಾಫ್ಟ್ ಆಗಬಾರ್ದು. ಅದೇ ಈ ರೆಸಿಪಿಯ ಟ್ರಿಕ್ ಇರೋದು. ಕ್ಯಾಪ್ಸಿಕಮ್ ಹಸಿ ವಾಸನೆ ಹೋಗೋವರೆಗೂ ಅದು ಫ್ರೈ ಆಗ್ತಾ ಇರಲಿ. ಅಷ್ಟರಲ್ಲಿ ನಾವು ಚಪಾತಿ ರೆಡಿ ಮಾಡ್ಕೊಳ್ಳೋಣ. ಚಪಾತಿ ಹಿಟ್ಟಿಗೆ ನಾನು ಯಾವಾಗಲೂ ಏನಾದರೂ ಒಂದು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ ಹಾಕಿನೇ ಕಲಿಸೋದು. ನಾನು ನಿಮಗೆ ಕ್ಯಾರೆಟ್ ಚಪಾತಿ, ಬೀಟ್ರೂಟ್ ಚಪಾತಿ, ಪಾಲಕ್ ಚಪಾತಿ ಎಲ್ಲನೂ ತೋರಿಸಿದ್ದೀನಿ. ಹಾಗೆಯೇ ಯಾವುದೇ ವೆಜಿಟೇಬಲ್ ಹಾಕದೇ ಇಲ್ದಿದ್ದಾಗ ನಾನು ಓಜಿವಾ ಅವರ ಪ್ಲಾಂಟ್ ಪ್ರೋಟೀನ್ ಪೌಡರ್ ಆದರೂ ಹಾಕಿ ಹಾಕ್ತೀನಿ. ಯಾಕಂದರೆ ನಾವು ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕಂದ್ರೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಕಂಟೆಂಟು ತುಂಬಾ ಇರಬೇಕು. ಇದರಲ್ಲಿ ಆರ್ಗ್ಯಾನಿಕ್ ಪ್ಲಾಂಟ್ ಪ್ರೋಟೀನ್ ಇದೆ. ಇದನ್ನು ಏನು ಯೂಸ್ ಮಾಡಿ ಪ್ರಿಪೇರ್ ಮಾಡಿರ್ತಾರೆ ಅಂದರೆ ಬಟಾಣಿಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರೋಟೀನ್, ಮತ್ತು ಬ್ರೌನ್ ರೈಸಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರೋಟೀನ್, ಮತ್ತು ಕೀನುವಾಯಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ರೋಟೀನ್, ಇದಿಷ್ಟು ಇರುತ್ತೆ. ಸೊ ನೀವು ಇದಿಷ್ಟು ಇಂಗ್ರೀಡಿಯೆಂಟ್ಸ್ನ ಹಾಕ್ತಾ ಇದ್ದೀರಾ ಚಪಾತಿಯಲ್ಲಿ, ಅಷ್ಟೂ ಒಳ್ಳೆಯದಿದು ದೇಹಕ್ಕೆ. ಇದ್ರ ಒಳಗಡೆ ಒಂದು ಸ್ಕೂಪ್ ಕೊಟ್ಟಿರ್ತಾರೆ, ನೀವು ಆ ಸ್ಕೂಪಲ್ಲಿ ಒಂದು ಫುಲ್ ಸ್ಕೂಪ್ನ ಯೂಸ್ ಮಾಡಿದ್ರೆ ನಿಮ್ಮ ಬಾಡಿಗೆ 30 ಗ್ರಾಮ್ ಅಷ್ಟು ಪ್ರೋಟೀನ್ ಸಿಗುತ್ತೆ. ಅದ್ರ ಜೊತೆಗೆ 5.2 ಗ್ರಾಮ್ಸ್ ಅಷ್ಟು BCAA ಮತ್ತು 0 ಗ್ರಾಮ್ ಶುಗರ್, ಇದರಲ್ಲಿ ಒಂಚೂರು ಶುಗರ್ ಇರೋದಿಲ್ಲ. ಸೊ ದೇಹಕ್ಕೆ ತುಂಬ ಒಳ್ಳೆಯದು. ಕೊಲೆಸ್ಟ್ರಾಲ್ ಫ್ರೀ, ಸಾಯ್ ಫ್ರೀ, ಗ್ಲೂಟನ್ ಫ್ರೀ, ನಾನ್ GMO, ಲ್ಯಾಕ್ಟೋಸ್ ಫ್ರೀ, ನೋ ಟ್ರಾನ್ಸ್ ಫ್ಯಾಟ್ಸ್ ಆ್ಯಂಡ್ ನೋ ಪ್ರಿಸರ್ವೇಟಿವ್ಸ್. ಇಷ್ಟು ನಿಮಗೆ ಫೀಚರ್ಸು ಯಾವ ಪ್ರೋಟೀನ್ ಪೌಡರಲ್ಲೂ ಸಿಗೋದಿಲ್ಲ. ಇದನ್ನು ನಾವು ಆಲ್ಮೋಸ್ಟ್ 6 ತಿಂಗಳಿಗಿಂತ ಜಾಸ್ತಿನೇ ಆಯಿತು ಅನಿಸುತ್ತೆ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಗಂಡು ಮಕ್ಕಳು, ಹೆಣ್ಮಕ್ಳು ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ನಮಗೆ ಹೆಲ್ತ್ ಬೆನಿಫಿಟ್ಸ್ ಅಂತೂ ತುಂಬಾ ಸಿಕ್ಕಿದೆ ಇದರಿಂದ. ನಮ್ಮ ವೆಯ್ಟ್ ಲಾಸ್ ಆಗಿರೋದು ಕೂಡ ನೀವು ಕೆಲವು ವೀಡಿಯೋಸಲ್ಲಿ ನೋಡಿರ್ಬೋದು, ಕಮೆಂಟ್ ಕೂಡ ಮಾಡಿದ್ದೀರಾ ತುಂಬ ವೆಯ್ಟ್ ಲಾಸ್ ಆಗಿದೆ ಅಂತ. ಇದರದ್ದು ಕೂಡ ಎಫೆಕ್ಟ್ ಇದ್ದೇ ಇದೆ ಅದರಲ್ಲಿ. 3 ವರ್ಷದ ಮೇಲಿನ ಮಕ್ಕಳು ಕೂಡ ಇದನ್ನು ತಗೋಬೋದು. ಸೊ ನೀವು ಮನೆಯಲ್ಲಿ ಚಪಾತಿಯಲ್ಲಿ ಇದನ್ನು ಹಾಕಿ ಮಾಡಿದ್ರೆ ಮನೆಯಲ್ಲಿರೋರೆಲ್ಲರೂ ತಿನ್ಬೋದು, ಎಕ್ಸೆಪ್ಟ್ 3 ವರ್ಷಕ್ಕಿಂತ ಕೆಳಗಿರೋ ಮಕ್ಕಳು. ಇದ್ರದ್ದು ಯಾವುದೇ ಸ್ವಂತ ಟೇಸ್ಟ್ ಇರೋದಿಲ್ಲ. ಸೊ ನೀವು ಇದನ್ನು ಕರೀಸ್ಗೂ ಹಾಕ್ಬೋದು, ಬಟರ್ ಮಿಲ್ಕ್ಗೂ ಹಾಕ್ಬೋದು, ಯಾವ್ದಕ್ಕೆ ಹಾಕ್ತಿರೋ ನೀವು ಅದರದೇ ಟೇಸ್ಟ್ ತಗೊಳ್ಳುತ್ತೆ. ಈಗ ಚಪಾತಿ ಹಿಟ್ಟನ್ನು ನಾನು ಸಾಫ್ಟಾಗಿ ಕಲಸಿಟ್ಬಿಟ್ಟು 1-10 ನಿಮಿಷ ನೆನೆಯಾಕ್ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಕರಿ ಕೂಡ ರೆಡಿ ಮಾಡ್ಕೊಳ್ಳೋಣ. ಈಗ ಕ್ಯಾಪ್ಸಿಕಮ್ ಲೈಟಾಗಿ ಅಲ್ಲಲ್ಲಿ ಬ್ರೌನ್ ಸ್ಪಾಟ್ಸ್ ಕೂಡ ಬಂದಿದೆ. ಸೊ ಚೆನ್ನಾಗಿ ರೋಸ್ಟ್ ಆಗಿದೆ. ಈಗ ಇದನ್ನು ನಾವು ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಳ್ಳೋಣ. ನಾವು ಇದನ್ನು ಕರಿ ಒಳಗೇ ಬೇರೆ ಇಂಗ್ರೀಡಿಯೆಂಟ್ಸ್ನೂ ಹಾಕ್ತಾ ಹಾಕ್ತಾ ಕುಕ್ ಮಾಡಿದ್ರೆ ಕ್ಯಾಪ್ಸಿಕಮ್ ತುಂಬ ಸಾಫ್ಟಾಗಿ ಹೋಗ್ಬಿಡುತ್ತೆ, ನಮಗೆ ಕ್ರಂಚಿಯಾಗೇ ಇರಬೇಕು. ಸೊ ಈಗಲೇ ತೆಗೆದಿಟ್ಕೊಂಡು ಬಿಡೋಣ. ಇದೇ ಎಣ್ಣೆಗೆ, ಮಿಕ್ಕಿರೋ ಎಣ್ಣೆಗೇ ನಾನು ಚಿಕ್ಕ ಚಿಕ್ಕದಾಗಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿರೋ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ಆಲೂಗಡ್ಡೆ ನಾನು 1 ದೊಡ್ಡ ಸೈಜಿನ ತೊಗೊಂಡಿದ್ದೀನಿ. ಕ್ಯಾಪ್ಸಿಕಮ್ ನಾನು 2 ದೊಡ್ಡ ಕ್ಯಾಪ್ಸಿಕಮ್ ಕಟ್ ಮಾಡಿದ್ದೆ. ಇದಿಷ್ಟೂ ಗ್ರೇವಿ ನಿಮಗೆ ಮನೆಯಲ್ಲಿ 4 ಜನ ಆರಾಮಾಗಿ ತಿನ್ಬೋದು, ಅಷ್ಟು ಗ್ರೇವಿ ಆಗುತ್ತಿದ್ದು. ಈಗ ಆಲೂಗಡ್ಡೆನೂ ಕೂಡ ಮೇಲೆ ಬ್ರೌನ್ ಸ್ಪಾಟ್ಸ್ ಬರಬೇಕು. ಈ ಎಣ್ಣೆಯಲ್ಲೇ ಚೆನ್ನಾಗಿ ಕುಕ್ ಆಗಬೇಕು, ಯಾಕಂದರೆ ನಾವು ಮಸಾಲೆ ಎಲ್ಲ ಹಾಕಿದ್ಮೇಲೆ ಆಲೂಗಡ್ಡೆ ಕುಕ್ ಆಗೋಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಈಗಲೇ ನಾವು ಮ್ಯಾಕ್ಸಿಮಮ್ ಕುಕ್ ಮಾಡಿಕೊಂಡ್ರೆ ಆಮೇಲೆ ಈಸಿ ಆಗುತ್ತೆ. ಈಗ ನಾನು ಆಲೂಗಡ್ಡೆ ಎಲ್ಲ ಚೆನ್ನಾಗಿ ಬ್ರೌನ್ ಸ್ಪಾಟ್ಸ್ ಬಂದಿದ್ದಾದಮೇಲೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ರಫ್ ಹಾಕಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಈ ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿಕೊಂಡ್ರೆ ಗ್ರೇವಿಯಲ್ಲಿ ಸಿಕ್ಕಾಗ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ. ಈ ಈರುಳ್ಳಿಗೆ ಬೇಗ ಸಾಫ್ಟ್ ಆಗಲಿ ಅಂತ ನಾನು ಈಗಲೇ ಉಪ್ಪು ಮತ್ತು ಅರಿಶಿನ ಹಾಕ್ತಾಯಿದ್ದೀನಿ. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ. ಈಗ ಉಪ್ಪು ಅರಿಶಿನ ಜೊತೆಗೆ 1-2 ನಿಮಿಷ ಇದನ್ನು ಫ್ರೈ ಮಾಡಿಬಿಟ್ಟು ಇದಕ್ಕೆ ಹಾಕೋ ಮಸಾಲೆ ಪೇಸ್ಟನ್ನು ನಾವು ರೆಡಿ ಮಾಡ್ಕೊಳ್ಳೋಣ. ಈ ಮಸಾಲೆ ಪೇಸ್ಟಿಗೆ ಮೊದಲಿಗೆ 4 ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ತುರಿ ಹಾಕ್ಕೋಬೇಕು. ಇದಕ್ಕಿಂತ ತುಂಬ ಜಾಸ್ತಿನೂ ಹಾಕ್ಬಾರ್ದು, ತುಂಬ ಕಡಿಮೆನೂ ಹಾಕ್ಬಾರ್ದು. 4 ಟೇಬಲ್ ಸ್ಪೂನ್ ಕರೆಕ್ಟ್ ಆಗುತ್ತೆ ನಾವು ಹಾಕಿರೋ ತರಕಾರಿ ಕ್ವಾಂಟಿಟಿಗೆ. ಈಗ ಇದಕ್ಕೆ ನಾನು 1/4 ಟೀಸ್ಪೂನಷ್ಟು ಗರಂ ಮಸಾಲ ಮತ್ತು 1/4 ಟೀಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ. ಒಂದೇ ಒಂದು ಚೂರು ಹುಣಸೆಹಣ್ಣು, 1 ಟೊಮ್ಯಾಟೋನ 4 ಪೀಸಾಗಿ ಕಟ್ ಮಾಡಿ ಹಾಕ್ತಿದ್ದೀನಿ. ಹಾಗೆ 1 ಹಿಡಿ ಬೆಳ್ಳುಳ್ಳಿ ಅಥವಾ 1 ಫುಲ್ ಬೆಳ್ಳುಳ್ಳಿನೂ ಹಾಕ್ಬೋದು. 1 ಇಂಚಷ್ಟು ಶುಂಠಿ, 1 ಮೀಡಿಯಮ್ ಸೈಜ್ ಈರುಳ್ಳಿನ ಈ ರೀತಿ ಕಟ್ ಮಾಡಿ ರಫ್ ಆಗಿ ಹಾಕ್ತಿದ್ದೀನಿ.
ಇದಕ್ಕೆ ನಾನು ಸಣ್ಣ ಫ್ಲೇಮಲ್ಲಿ ರೋಸ್ಟ್ ಮಾಡಿರೋ ಗಸಗಸೆನ ಹಾಕ್ತಾ ಇದ್ದೀನಿ. ರೋಸ್ಟ್ ಮಾಡಿರೋ ಗಸಗಸೆನ ಹಾಕಬೇಕು, ಹಾಗೆ ಹಾಕೋಕ್ಕೆ ಹೋಗಬೇಡಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಅಥವಾ ನೀರು ಹಾಕ್ದಲ್ಲೇ ಪೇಸ್ಟ್ ಮಾಡ್ಬೋದು. ಈ ರೀತಿ ನಾನು ಸ್ವಲ್ಪ ರಫಾಗಿ ಪೇಸ್ಟ್ ಮಾಡಿದ್ದಾದಮೇಲೆ ಇದಕ್ಕೆ ನಾನು ಎರಡು ಹಸಿಮೆಣಸಿನ್ಕಾಯಿನ ಮುರಿದು ಹಾಕ್ತಾ ಇದ್ದೀನಿ. ನಾನು ಯೂಸ್ ಮಾಡ್ತಾ ಇರೋ ಮಿಕ್ಸರ್ ಗ್ರೈಂಡರ್ ಬಗ್ಗೆ ತುಂಬ ರಿಕ್ವೆಸ್ಟ್ ಬರ್ತಾ ಇರುತ್ತೆ. ಸೊ ನಾನು ಯೂಸ್ ಮಾಡ್ತಿರೋ ಕಡಾಯಿ, ಬಾಂಡ್ಲಿ, ತವಾ, ಮಿಕ್ಸರ್ ಗ್ರೈಂಡರ್ ಎಲ್ಲದರ ಲಿಂಕ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಇದನ್ನು ಹಾಕಿದ್ದಾದಮೇಲೆ ಮತ್ತೆ ಈ ರೀತಿ ನುಣ್ಣಗಾಗೋ ಥರ ಪೇಸ್ಟ್ ಮಾಡಿ ಈ ಈರುಳ್ಳಿ ಮತ್ತು ಆಲೂಗಡ್ಡೆ ಮಿಕ್ಸ್ಚರ್ಗೆ ಹಾಕ್ತಾ ಇದ್ದೀನಿ. ಈಗ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಸಾಲೆ ಫ್ರೈ ಆಗಬೇಕು, ಯಾಕಂದರೆ ನಾವು ಈರುಳ್ಳಿ, ಟೊಮ್ಯಾಟೊ, ಶುಂಠಿ, ಬೆಳ್ಳುಳ್ಳಿ ಎಲ್ಲ ಹಸಿದೇ ಹಾಕಿರೋದ್ರಿಂದ ಮಸಾಲೆ ಚೆನ್ನಾಗಿ ಕುಕ್ ಆಗದಿದ್ದರೆ ಹಸಿ ಹಸಿ ವಾಸನೆ ಆಗುತ್ತೆ ಗ್ರೇವಿ, ಅಷ್ಟು ಚೆನ್ನಾಗಿ ಅನ್ಸಲ್ಲ ಟೇಸ್ಟು. ಈಗ ಮಿಕ್ಸಿ ಗ್ರೈಂಡರ್ ತೊಳೆದಿರೋ ನೀರನ್ನು ಕೂಡ ನಾನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಕುಕ್ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ರೋಸ್ಟ್ ಮಾಡಿರೋ ಜೀರಿಗೆ ಪುಡಿ ಹಾಕ್ತಿದ್ದೀನಿ. ಇದೊಂದು ಅರ್ಧ ಟೀಸ್ಪೂನ್ ಅಷ್ಟು ಹಾಕಿದ್ರೆ ಸಾಕು. ಇಲ್ಲ, ನಿಮ್ಮ ಹತ್ರ ಈ ಪೌಡರ್ ಇಲ್ಲ ಅಂದರೆ ನೀವು ಮಿಕ್ಸಿಯಲ್ಲಿ ರುಬ್ಕೋಬೇಕಾದ್ರೇ ಒಂದು ಅರ್ಧ ಮುಕ್ಕಾಲು ಟೀಸ್ಪೂನ್ ಅಷ್ಟು ಜೀರಿಗೆನೇ ಹಾಕ್ಕೋಬೋದು. ಈಗ ಇದು ಚೆನ್ನಾಗಿ ಕುಕ್ ಆಗಲಿ ಅಲ್ಲಿವರೆಗೂ ನಾವು ಮುಚ್ಚಿಟ್ಬಿಟ್ಟು ಕುಕ್ ಮಾಡೋಣ. ಎಣ್ಣೆ ಎಲ್ಲ ಸೈಡ್ಗೆ ತೇಲು ಬರಬೇಕು. ಈಗ ನೋಡ್ತಾ ಇರ್ಬೋದು ನಿಮಗೆ ಮಸಾಲೆಯಿಂದ ಸೈಡಿಗೆ ಎಣ್ಣೆ ಅಲ್ಲಲ್ಲಿ ಬಿಟ್ಕೊಂಡಿರೋದು ಕಾಣಿಸ್ತಾ ಇದೆ. ಈಗ ಇದು ಒಂದು ಸಲ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ನೀವು ನೋಡಿಕೊಂಡು ನೀರು ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ನೀವು ಈ ಸ್ಟೇಜಲ್ಲಿ ಕ್ಯಾಪ್ಸಿಕಮ್ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು. ನೀವು ಇದನ್ನು ಅನ್ನದ ಜೊತೆಗೆ ತಿಂತೀರಾ ಅಥವಾ ಚಪಾತಿ ಜೊತೆಗೆ ತಿಂತೀರಾ ಅಂತ ನೋಡಿಕೊಂಡು ನೀರು ಹಾಕಿ ಕನ್ಸಿಸ್ಟೆನ್ಸಿನ ಸೆಟ್ ಮಾಡ್ಕೋಬೋದು. ನಾವು ಚಪಾತಿ ಜೊತೆ ತಿಂತಿರೋದ್ರಿಂದ ನಾನು ಸ್ವಲ್ಪನೇ ನೀರು ಹಾಕಿ ಗ್ರೇವಿ, ಥಿಕ್ ಗ್ರೇವಿ ಕನ್ಸಿಸ್ಟೆನ್ಸಿಗೆ ರೆಡಿ ಮಾಡ್ಕೋತಿದ್ದೀನಿ. ಈಗ ಇದನ್ನೆಲ್ಲ ಮಿಕ್ಸ್ ಮಾಡಿದ್ದಾದಮೇಲೆ ಕ್ಯಾಪ್ಸಿಕಮ್ ಕೂಡ ಈ ಮಸಾಲೆ ಫ್ಲೇವರ್ನ ಅಬ್ಸಾರ್ಬ್ ಮಾಡ್ಕೋಬೇಕು. ಸೊ ಇನ್ನೂ ಒಂದು ಎರಡು ನಿಮಿಷ ಮುಚ್ಚಿಡಬೇಕು. ಅಷ್ಟರಲ್ಲಿ ನಾನು ಚಪಾತಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ, ಈಗ ಚಪಾತಿ ಮಾಡ್ತಿದ್ದೀನಿ. ನಾನು ಓಜಿವ ಪ್ಲಾಂಟ್ ಪ್ರೋಟೀನ್ ಪೌಡರ್ ಹಾಕಿರೋದ್ರಿಂದ ಇದು ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಚಪಾತಿ ಹೇಗೆ ಮಾಡ್ತಿರೋ ಅದೇ ರೀತಿ ಮಾಡ್ತೀವಿ. ಟೇಸ್ಟ್ ಆಗಲಿ, ಟೆಕ್ಸ್ಚರ್ ಆಗಲಿ, ಈವನ್ ಬೇಸ್ದಾಗ ಕೂಡ ಉಬ್ಬಿ ಬರುತ್ತೆ ಚಪಾತಿ, ಏನೂ ತೊಂದರೆ ಇಲ್ಲ. ಇದು ವೀಗನ್ಸ್ ಮತ್ತು ವೆಜಿಟೇರಿಯನ್ಸ್ ಮತ್ತು ಲ್ಯಾಕ್ಟೋಸ್ ಇಂಟಾಲರೆಂಟ್ ಇರೋರು ಕೂಡ ತಿನ್ಬೋದು, ಯಾಕಂದರೆ ಇದರಲ್ಲಿ ಯಾವುದೇ ರೀತಿಯಾದ ನಾನ್ ವೆಜಿಟೇರಿಯನ್ ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ, ಕಂಪ್ಲೀಟ್ಲಿ ಪ್ಯೂರ್ ವೆಜಿಟೇರಿಯನ್. ಈಗ ಮಸಾಲೆ 2 ಮಿನಿಟ್ಸ್ ಕುಕ್ಕಾಗಿ ಎಲ್ಲನೂ ಚೆನ್ನಾಗಿ ಹೊಂದ್ಕೊಂಡಿದೆ. ಕ್ಯಾಪ್ಸಿಕಮ್, ಆಲೂ, ಸೌತ್ ಇಂಡಿಯನ್ ಮಸಾಲ ರೆಡಿಯಾಗಿದೆ. ಡೆಫಿನೆಟ್ಲಿ ಈ ಗ್ರೇವಿನ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿತ್ತು ಅಂತ ನಾನು ಕಮೆಂಟ್ಸಲ್ಲಿ ಬರ್ತಿಳಿಸಿ. ಗ್ರೇವಿ ರೆಡಿಯಾಗೋ ಅಷ್ಟರಲ್ಲಿ ತವಾ ಕೂಡ ಕಾದಿದೆ. ಸೊ ಚಪಾತಿನ ನಾನು ಈಗ ಬೇಯಿಸ್ಕೊತಿದ್ದೀನಿ. ಚಪಾತಿ ನಾನು ಆಗಲೇ ಹೇಳ್ದಾಗೆ ಯಾವುದೇ ರೀತಿಯಾದ ಡಿಫ್ರೆನ್ಸ್ ಇಲ್ಲದಲೇ ಸಾಫ್ಟಾಗಿ ಉಬ್ಬಿ ಬರುತ್ತೆ ಪೂರಿ ಥರ ನೋಡಿ. ಈ ಪ್ಲಾಂಟ್ ಪ್ರೋಟೀನ್ನ ತುಂಬ ಹೆಚ್ಚಾಗಿ ಕೂಡ ಕನ್ಸ್ಯೂಮ್ ಮಾಡಬಾರ್ದು. ಒಬ್ಬರಿಗೆ ಇದು 1 ಸ್ಕೂಪ್ 1 ಡೇಗೆ ಕರೆಕ್ಟ್ ಆಗುತ್ತೆ ಕನ್ಸಂಪ್ಷನ್ನು. ಇದ್ರ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಈ ಪ್ಲಾಂಟ್ ಪ್ರೋಟೀನ್ ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ನೀವು ಅಲ್ಲಿಂದ ಪರ್ಚೇಸ್ ಮಾಡ್ಬೋದು. ನೋಡಿದ್ರಲ್ಲ ಎಷ್ಟು ಬೇಗ ಚಪಾತಿ ಮತ್ತು ಆಲೂ ಕ್ಯಾಪ್ಸಿಕಮ್ ಮಸಾಲ ರೆಡಿಯಾಯಿತು. ಈಗ ಇನ್ನೇನು ಸರ್ವ್ ಮಾಡೋ ಟೈಮು. ಬ್ರೇಕ್ಫಾಸ್ಟ್ಗೆ ಕಾರ್ತಿಕಿಗೆ ನಾನು ಸರ್ವ್ ಮಾಡ್ತಾ ಇದ್ದೀನಿ. ನಾವು ಮಧ್ಯಾಹ್ನಕ್ಕೆ ಕೂಡ ಇದೇ ರೀತಿ ಎರಡೆರಡು ಫುಲ್ ಕಾಸ್ನ ಮಾಡಿಕೊಂಡು ತಿಂತೀವಿ. ರೈಸ್ ನಾವು ಆದಷ್ಟು ಕಡಿಮೆ ತಿಂತೀವಿ. ನವಣೆ ಯೂಸ್ ಮಾಡಿ ಕೂಡ ಕೆಲವು ರೆಸಿಪೀಸ್ನ ನಿಮ್ಮ ಜೊತೆಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ರೈಸ್ ಬದಲು ನಾವು ನವಣೆ ತಿಂದರೆ ತುಂಬಾ ನ್ಯೂಟ್ರಿಷಿಯಸ್ಸು. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ, ನವಣೆ ರೆಸಿಪೀಸ್ನ ಕೂಡ ಶೇರ್ ಮಾಡ್ತೀನಿ. ಈಗ ಚಪಾತಿ ಜೊತೆ ನಾನು ಕ್ಯಾಪ್ಸಿಕಮ್ ಆಲೂ ಮಸಾಲನ ಸರ್ವ್ ಮಾಡ್ತಾ ಇದ್ದೀನಿ. ಕಾರ್ತಿಕಿಗೆ ಕೇಳೋಣ ಹೇಗಾಗಿದೆ ಅಂತ. ಸೊ ಟೇಸ್ಟ್ ಮಾಡಿ ಹೇಳ್ತಾರೆ. ಕಾರ್ತಿಕಿಗೆ ತುಂಬಾ ಇಷ್ಟ ಆಯಿತು ಕ್ಯಾಪ್ಸಿಕಮ್ ಆಲೂ ಮಸಾಲ. ಕಾರ್ತಿಕ್ ಆಫೀಸಿಗೆ ಹೋಗಿದ್ದಾದಮೇಲೆ ನಾನು ರೆಡಿಯಾಗಿದ್ದೀನಿ. 1 ಲ್ಯಾಕ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದಾಗ ಯೂಶ್ವಲಿ ಎಲ್ಲರೂ ಕೇಕ್ ಕಟ್ ಮಾಡ್ತಾರೆ, ಪಾರ್ಟಿ ಮಾಡ್ತಾರೆ. ಬಟ್ ನಾನು ಅದ್ರ ಬದಲು ಏನಾದರೂ ಡಿಫ್ರೆಂಟಾಗಿ ಏನಾದರೂ ಯೂಸ್ಫುಲ್ಲಾಗಿ ಏನಾದರೂ ಮಾಡ್ಬೋದಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ನಂಗೆ ಇದ್ರ ಬಗ್ಗೆ ಗೊತ್ತಾಗಿದ್ದು, ನಾನು ಯಾಕೆ ಕೇಕ್ ಕಟ್ ಬದಲು ಹೇರ್ ಕಟ್ ಮಾಡಿಸ್ಬಾರ್ದು, ಆ ಹೇರ್ನ ಯೂಸ್ ಆಗೋ ಅಂಥವ್ರಿಗೆ ಡೊನೇಟ್ ಮಾಡಬಾರ್ದು ಅಂತ. ನಿಮಗೆಲ್ರಿಗೂ ಗೊತ್ತಿರೋ ಹಾಗೆ ಕ್ಯಾನ್ಸರ್ ಪೇಷಂಟ್ಸ್ಗೆ ಕೀಮೋಥೆರಪಿ ಟ್ರೀಟ್ಮೆಂಟಲ್ಲಿ ಇದ್ದಾಗ ಅವ್ರಿಗೆ ಹೇರ್ ಲಾಸ್ ಆಗುತ್ತೆ, ಕಂಪ್ಲೀಟಾಗಿ ಕೂದಲೆಲ್ಲ ಉದುರೋಗುತ್ತೆ. ಅಂಥವ್ರಿಗೆ
ನ್ಯಾಚುರಲ್ ಹೇರ್ನ ಯೂಸ್ ಮಾಡಿ ವಿಘ್ನ ಪ್ರಿಪೇರ್ ಮಾಡ್ತಾರೆ. ಈ ರೀತಿ ಪ್ರಿಪೇರ್ ಮಾಡುವಂಥ ತುಂಬ ಎನ್ ಜಿ ಓಸ್ ಇದೆ. ಆ ಎನ್ ಜಿ ಓಗೆ ನಾನು ನನ್ನ ಕೂದಲನ್ನ ಡೊನೇಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಉದ್ದ ಕೂದಲನ್ನು ಇವತ್ತು ನಾನು ಕಟ್ ಮಾಡಿಸ್ತಾ ಇದ್ದೀನಿ. ನಾನು ಈ ರೀತಿಯ ಡೊನೇಷನ್ ಮಾಡೋದಕ್ಕೆ ಕೆಲವು ರೂಲ್ಸ್ ಇದೆ, ಅದೇ ರೀತಿ ಕಟ್ ಮಾಡಬೇಕು. ಸೊ ಈ ರೀತಿ ಯಾವ ಸಲೂನ್ ಮಾಡ್ತಾರೆ ಅಂತ ನಾನು ಸ್ವಲ್ಪ ರಿಸರ್ಚ್ ಮಾಡಿದೆ. ತುಂಬ ಸಲೂನ್ಸ್ಗೆ ನಾನು ಕಾಲ್ ಮಾಡಿ ಕೂಡ ಕೇಳಿದೆ ಈ ರೀತಿ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಬಟ್ ನನ್ನ ರಿಕ್ವೆಸ್ಟ್ನ ಆಕ್ಸೆಪ್ಟ್ ಮಾಡಿದ್ದು ಈ ಈರೋಡ್ ಡಿಸ್ಟ್ರಿಕ್ಟಲ್ಲಿರೋ ಗೋಬಿಚೆಟ್ಟಿ ಪಾಳ್ಯಮ್ಮಲ್ಲಿರೋ PNB ಅವರ ಪೋನಿ ಸಲೂನ್ ಅಂತ. ಇವ್ರಿಗೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡಿ ಹೇಳಿದಾಗ ತುಂಬಾ ಖುಷಿಪಟ್ಟರು. ಇದರಿಂದ ತುಂಬ ಜನಕ್ಕೆ ಇನ್ಸ್ಪೈರ್ ಆಗುತ್ತೆ, ಸೊ ಮಾಡಿ ಅಂತ ನನಗೆ ತುಂಬ ಎನ್ಕರೇಜ್ ಮಾಡಿದ್ರು. ಇದು ಯಾವುದೇ ರೀತಿಯಾದ ಸ್ಪಾನ್ಸರ್ಡ್ ಕಂಟೆಂಟ್ ಕೂಡ ಅಲ್ಲ, ಯಾಕಂದರೆ ಈ ಹೇರ್ ಕಟ್ಗೆ ಹಾಗೆ ನಾನು ಮಾಡಿಸಿರೋ ಎಲ್ಲ ಟ್ರೀಟ್ಮೆಂಟ್ಗೆ ನಾನೇ ಪೇ ಮಾಡಿದ್ದು. ಸೊ ಯಾರೂ ಇದಕ್ಕೆ ಸ್ಪಾನ್ಸರ್ ಮಾಡಿಲ್ಲ, ನನ್ನ ಸ್ವಂತ ವಿಶ್ಯಿಂದ ನಾನು ನನ್ನ ಕೂದಲನ್ನ ಡೊನೇಟ್ ಮಾಡ್ತಾ ಇದ್ದೀನಿ. ಇದನ್ನು ನಾನು ನಿಮ್ಮ ಜೊತೆಗೆ ಯಾಕೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಜನಕ್ಕೆ ನಾವು ಕೂಡ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡಬೇಕು, ಯಾವುದೇ ರೀತಿಯಾಗಿ ನಾವು ಸಹಾಯ ಮಾಡಬೇಕು ಅಂತ ಇರುತ್ತೆ, ಬಟ್ ಹೇಗೆ ಮಾಡ್ಬೋದು ಅಂತ ಐಡಿಯಾಸ್ ಇರೋದಿಲ್ಲ. ಸೊ ನಾನು ಇದನ್ನು ಈ ಪ್ಲ್ಯಾಟ್ಫಾರ್ಮಲ್ಲಿ ಶೇರ್ ಮಾಡಿದ್ರೆ ತುಂಬ ಜನಕ್ಕೆ ಈ ಥರ ಐಡಿಯಾಸ್ ಸಿಗುತ್ತೆ, ಅವರು ಕೂಡ ನೆಕ್ಸ್ಟ್ ಟೈಮ್ ಹೇರ್ ಕಟ್ ಮಾಡಿಸಿದಾಗ ಅವ್ರ ಕೂದಲನ್ನು ಕ್ಯಾನ್ಸರ್ ಪೇಷಂಟ್ಸ್ಗೆ ಡೊನೇಟ್ ಮಾಡ್ಬೋದು. ನಾನು ಯಾವ ಅಡ್ರೆಸ್ಗೆ ಈ ಕೂದಲನ್ನು ಕಳಿಸ್ಬೇಕು ಅಂತ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಾಗೆಯೇ ರೂಲ್ಸ್ ಏನೇನು ಅಂತ ಹೇಳ್ತಾ ಇದ್ದೀನಿ. ಮಿನಿಮಮ್ 12 inches ಲೆಂತ್ ಇರಬೇಕು. ಈ ರೀತಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿಬಿಟ್ಟು 12 inches ಮೆಷರ್ ಮಾಡಿ ನಾವು ಕಟ್ ಮಾಡಬೇಕಾಗತ್ತೆ. ಅದಾದಮೇಲೆ ನಾವು ಇದಕ್ಕೆ ಜಡೆ ಹೆಣೆದು ಇದನ್ನು ಪ್ಲಾಸ್ಟಿಕ್ ಕವರಲ್ಲಿ ರ್ಯಾಪ್ ಮಾಡಿ ಪೋಸ್ಟ್ ಮಾಡಬೇಕು ಅಥವಾ ಕೊರಿಯರ್ ಮಾಡಬೇಕು. ಅಡ್ರೆಸ್ನ ನಾನು ಮೆನ್ಷನ್ ಮಾಡಿರ್ತೀನಿ. ಈಗ ನಾನು 12 inches ಹೇರ್ನ ಕಟ್ ಮಾಡಿ ಅದನ್ನು ನಾನು ಮನೆಗೆ ತೊಗೊಂಡು ಹೋಗ್ತಾ ಇದ್ದೀನಿ, ಅದನ್ನು ನಾನು ಕೊರಿಯರ್ ಮಾಡ್ತಾ ಇದ್ದೀನಿ ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರೋ ಅಡ್ರೆಸ್ಗೆ. ಅವರು ಅದನ್ನು ತಲುಪಿದ ತಕ್ಷಣ ನಮಗೆ ರೆಸ್ಪಾನ್ಸ್ ಮೇಲ್ ಮಾಡ್ತಾರೆ, ನಿಮ್ಮ ಕೂದಲು ನಮ್ಗೆ ತಲುಪಿದೆ, ಇದನ್ನು ನಾವು ವಿಗ್ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಥ್ಯಾಂಕ್ ಯು ಅಂತ. ಡೊನೇಟ್ ಮಾಡೋದಕ್ಕೆ ನಿಮ್ಮ ಕೂದಲು ಕಂಪ್ಲೀಟಾಗಿ ವಾಶ್ ಆಗಿರಬೇಕು, ಡ್ರೈ ಆಗಿರಬೇಕು, ಕ್ಲೀನ್ ಇರಬೇಕು. ನೀವು ರಫ್ಫಾಗಿ ಹೇಗೇಗೋ ಕಟ್ ಮಾಡಿ ನೀಟಾಗಿ ಕಟ್ ಮಾಡ್ದಲ್ಲೇ ಕಳಿಸಿದ್ರೆ ಅದು ಯೂಸ್ ಆಗೋದಿಲ್ಲ, ವೇಸ್ಟ್ ಆಗುತ್ತೆ. ಹಾಗೆಯೇ ಪಾರ್ಲರಲ್ಲೆಲ್ಲ ಕಟ್ ಮಾಡಿ ಕೆಳಗಡೆ ಬಿಸಾಕಿರ್ತಾರಲ್ಲ, ಆ ಕೂದಲೂ ಕೂಡ ಕವರ್ಗೆ ಹಾಕ್ಬಿಟ್ಟು ಪೋಸ್ಟ್ ಮಾಡ್ತೀವಿ ಅಂದರೆ ಆಗೋದಿಲ್ಲ. ನಾನು ಹೇಳಿದ್ದ ಇನ್ಸ್ಟ್ರಕ್ಷನ್ಸ್ನ ಕಂಪ್ಲೀಟ್ಲಿ ಕ್ಲಿಯರ್ ಆಗಿ ಫಾಲೋ ಮಾಡಬೇಕು. ಕೂದಲನ್ನು ಜಡೆ ಥರ ಹೆಣ್ದು ನೀಟಾಗಿ ಕಳಿಸ್ಬೇಕು, ಇಲ್ಲಾಂದರೆ ವಿಗ್ ಪ್ರಿಪೇರ್ ಮಾಡೋದಕ್ಕೆ ಅದು ಹೆಲ್ಪ್ ಆಗೋದಿಲ್ಲ. ಮಿನಿಮಮ್ 12 inches ಇರಲೇಬೇಕು. ಸೊ ನಾನು ಕೂಡ ಎಕ್ಸಾಕ್ಟ್ 12.5 inches ಕಟ್ ಮಾಡಿಸಿದ್ದೀನಿ. ಕಟ್ ಮಾಡಿಸಿದಾದಮೇಲೆ ಕೂದಲು ಲೆವೆಲ್ ಆಗಿರೋದಿಲ್ಲ, ನಾವು ಎಕ್ಸಾಕ್ಟಾಗಿ 12 inches ಕಟ್ ಮಾಡಿಸಿರೋದ್ರಿಂದ. ಸೊ ಲೈಟಾಗಿ ಶೇಪ್ ಕೊಡ್ತೀವಿ ಅಂತ ಹೇಳಿ, ಹಾಗೆಯೇ ಸ್ವಲ್ಪ ಹೇರ್ ಫಾಲ್ ಕೂಡ ಇರೋದ್ರಿಂದ ಹೇರ್ ಫಾಲ್ ಟ್ರೀಟ್ಮೆಂಟ್ ಕೂಡ ಮಾಡ್ತೀವಿ ಅಂತ ಹೇಳಿ ಹೇರ್ ಫಾಲ್ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ. ಈಗ ಹೇರ್ ಫಾಲ್ ಟ್ರೀಟ್ಮೆಂಟ್, ಹೇರ್ ಸ್ಪಾ ಎಲ್ಲ ಆಗಿದ್ದಾದಮೇಲೆ ನನಗೆ ಶೇಪ್ ಕೊಡ್ತಾ ಇದ್ದಾರೆ. ನಾನು ಜಸ್ಟ್ ಯು ಶೇಪ್ ಕೊಡಿ ಸಾಕು, ತುಂಬ ಲೇಯರ್ಸ್ ಆಗಲಿ ಸ್ಟೆಪ್ಸ್ ಆಗಲಿ ಏನೂ ಬೇಡ, ಸಿಂಪಲಾಗಿರಲಿ, ಜುಟ್ಟಾಗ್ದಾಗ ನೀಟಾಗಿ ಕಾಣುತ್ತೆ ಅಂತ ಹೇಳಿದ್ದಕ್ಕೆ ಈಗ ಯು ಕಟ್ ಮಾಡಿ ಆದಮೇಲೆ ಹೇರ್ ಕೂಡ ಸೆಟ್ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ ಇಲ್ಲಿ ಸರ್ವಿಸು, ಎಸ್ಪೆಷಲಿ ನನಗೆ ಹೇರ್ ಕಟ್ ಮಾಡಿದ ಶ್ರೇಯ, ಶೀ ಸೋ ಸ್ವೀಟ್. ನಾನು ಹಿಂದಿ ಬರೋದ್ರಿಂದ ಅವ್ರಿಗೆ ನಾನು ಈಸಿ ಆಯಿತು ಎಕ್ಸ್ಪ್ಲೇನ್ ಮಾಡೋದು, ಹೇಗೆ ಕಟ್ ಮಾಡಬೇಕು, ನಾನು ಯಾಕೆ ಕಟ್ ಮಾಡಿಸ್ತಿದ್ದೀನಿ, ಯಾರಿಗೆ ಕಳಿಸ್ತಾ ಇದ್ದೀನಿ, ಎಲ್ಲನೂ ಅವ್ರು ಕ್ಲೀನಾಗಿ ಅರ್ಥ ಮಾಡಿಕೊಂಡು ನೀಟಾಗಿ ಕೋಆಪ್ರೇಟ್ ಮಾಡಿದ್ರು. ನಿಮಗೆ ಹೇಗೆ ಅನಿಸ್ತಾ ಇದೆ ನನ್ನ ಹೊಸ ಹೇರ್ ಕಟ್ ಮತ್ತು ನನ್ನ 100K ಸೆಲೆಬ್ರೇಷನ್ ವ್ಲಾಗ್ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಕೂಡ ಎಲ್ಲಾದರೂ ನಿಮ್ಮ ಊರ ಹತ್ರದಲ್ಲಿ PNB ಅವರ ಬ್ರ್ಯಾಂಚಸ್ ಇದ್ದರೆ ಸಲೂನ್ದು ಟ್ರೈ ಮಾಡ್ಬೋದು, ತುಂಬ ಒಳ್ಳೆ ಸರ್ವಿಸ್ ಇದೆ. ಹಾಗೆ ನಿಮ್ಮಲ್ಲಿ ಯಾರಾದರೂ ನಮ್ಮ ಈ ವ್ಲಾಗ್ನ ನೋಡಿ ಇನ್ಸ್ಪೈರ್ ಆಗಿ ನೀವು ಕೂಡ ಹೇರ್ ಡೊನೇಟ್ ಮಾಡಿದ್ರೆ ಕಮೆಂಟ್ಸಲ್ಲಿ ಬರೀರಿ, ಬೇರೆಯವರು ಕೂಡ ಆ ಕಮೆಂಟ್ ನೋಡಿ ಇನ್ಸ್ಪೈರ್ ಆಗಿ ಅವರು ಕೂಡ ಡೊನೇಟ್ ಮಾಡ್ಬೋದು. ಸಲೂನಿಂದ ಹೊರಡೋಕ್ಕೂ ಮುಂಚೆ ಶ್ರೇಯಾ ಜೊತೆ ಒಂದು ಸೆಲ್ಫಿ ತಗೊಂಡೆ, ಹಾಗೆ ಇಲ್ಲಿರೋ ಎಲ್ಲರೂ ತುಂಬ ಸ್ವೀಟ್ ಇದ್ದರು. ಸೊ ಅವ್ರ ಜೊತೆಗೂ ಕೂಡ ಎಲ್ಲರ ಜೊತೆ ಸೆಲ್ಫಿ ತಗೊಂಡು ನಾನು ವಾಪಸ್ ಮನೆಗೆ ಹೋಗ್ತಾ ಇದ್ದೀನಿ. ಕಾರ್ತಿಕ್ಕಿಗೆ ಗೊತ್ತಿಲ್ಲ ನಾನು ಇಷ್ಟು ಶಾರ್ಟ್ ಆಗಿ ಹೇರ್ ಕಟ್ ಮಾಡಿಸ್ತಿದ್ದೀನಿ ಅಂತ. ಶಾರ್ಟ್ ಹೇರ್ ಕಟ್ ಇದ್ದರೆ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಹಾಗೆ ಮ್ಯಾನೇಜ್ ಮಾಡೋದು ಕೂಡ ಈಸಿ. ನಮಗೆ ಕೂದಲು ಕೆಲವು ಸಲ ತೊಂದರೆ ಕೊಡುತ್ತೆ, ನಾನು ಪಾತ್ರೆ ತೊಳೆಯುವಾಗೆಲ್ಲ ಬಗ್ದಾಗೆಲ್ಲ ಸಿಂಕ್ ಹತ್ರ ಎಲ್ಲ ಕೂದಲು ನೆನೆಯೋದು ಹೀಗೆಲ್ಲ ತೊಂದರೆ ಕೊಡ್ತಾ ಇತ್ತು. ನಮಗೆ ತೊಂದರೆ ಆಗ್ತಿರೋ ಕೂದಲು ಇನ್ನೊಬ್ರಿಗೆ ಇಷ್ಟು ಹೆಲ್ಪ್ಫುಲ್, ಇಷ್ಟು ಯೂಸ್ಫುಲ್ ಆಗುತ್ತೆ ಅಂದರೆ ನಾವು ಯಾಕೆ ಡೊನೇಟ್ ಮಾಡಬಾರ್ದು? ಇದರಿಂದ ನಾವು ಕಳ್ಕೊಳ್ಳೋದು ಏನೂ ಇಲ್ಲ, ಬಟ್ ಬೇರೆಯವರು ಇದರಿಂದ ತುಂಬ ಪಡ್ಕೋತಾರೆ.
ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯಲ್ಲಿ ಯಾರಾದರೂ ಉದ್ದ ಕೂದಲಿದ್ರೆ, ಅವರು ಕೂಡ ಹೇರ್ ಕಟ್ ಮಾಡಿಸೋ ಪ್ಲ್ಯಾನಲ್ಲಿದ್ದರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಅವ್ರ ಮೈಂಡ್ ಚೇಂಜ್ ಮಾಡಿ ಅವ್ರ ಕೂದಲನ್ನ ಡೊನೇಟ್ ಮಾಡಬೇಕಂತ ಡಿಸೈಡ್ ಮಾಡಿದ್ರು ಮಾಡ್ಬೋದು. ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಅದ್ರ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ. ಸೀ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ನಾನು ನವಣೆ ಯೂಸ್ ಮಾಡಿ ಯಾವುದಾದ್ರೂ ಒಂದು ರೆಸಿಪಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಿಮಗೆಲ್ರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.